ನೀವು ಪುಕ್ಕುಲ್ ಪುಕ್ಕುಲಾಗಿ ಓಡೋಗ್ತಿರಲ್ಲ, ನಿಮಗೆ ಧೈರ್ಯ ಇದ್ದರೆ ಯಾಕೆ ನೀವು ಒನ್ ಟು ಒನ್ ಬನ್ನಿ ಸ್ವಾಮಿ, ನಿಮ್ಮ ಕಚೇರಿಗೆ ಬರ್ತಾ ಇದ್ದೀರ ನಾನು ದಾಖಲೆ ಸಮೇತ, ನೀವು ದಾಖಲೆ ತಗೊಂಬಂದು ತೋರಿಸಿ, ಎಸ್ ನಾನು ಇದು ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಅಂತೇಳಿ ರಿಂಗ್ ರೋಡ್ ನಾನು ಮಾಡಿದೆ ಅಂತೀರಾ? ನಿಮ್ಮ ಯೋಗ್ಯತೆಗೆ ನಾಚಿಕೆ ಆಗಲ್ವ? ರಿಂಗ್ ರೋಡ್ ಆಗಿದ್ದು ಎ ಡಿ ಬಿ ಲೋನಲ್ಲಿ ಇನ್ನುವಂಥದ್ದು ಗೊತ್ತಿಲ್ವೇ? ಮೈಸೂರು ನಗರ ಕಾರ್ಪೊರೇಷನ್ ವ್ಯಾಪ್ತಿನಲ್ಲಿ ಬರುವಂಥ ಯೋಜನೆಗಳೆಲ್ಲ ನಾನೇ ಮಾಡಿದ್ದು ಅಂತೀರಿ, ಆದರೆ ಯಾವುದೋ ಲೈಟ್ ಹಾಕ್ಸಿದ್ದು ನಾನೇ ಅಂತೀರಿ, ಕಾರ್ಪೊರೇಟರ್ ಮಾಡೋವಂಥ ಕೆಲಸವನ್ನು ನಾನು ಮಾಡಿದ್ದೆ ಅಂತ ಹೇಳ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀರಲ್ಲ ನೀವು ಪ್ರತಾಪ್ ಸಿಂಹ ಅವರೇ. ನಿಮ್ಗೆ ಏನು ಮಾಡ್ಬೇಕು ನಾವು, ಯಾನ್ ಏನು ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ನುವಂಥದ್ದು ಹೇಳಿ. ಸುಮ್ಮನೆ ಯಾಕೆ ಇಟ್ ಅಂಡ್ ರನ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀರಿ? ಮುಖ್ಯಮಂತ್ರಿಗಳೇ ಬರಲಿ ಚರ್ಚೆಗೆ ಅಂತೀರಾ? ನಾವು ಬಂದಿದ್ದೀವಲ್ಲ ಮುಖ್ಯಮಂತ್ರಿಗಳ ಪರವಾಗಿ, ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ನಾವು ಬಂದಿರೋದು, ನಾನು ಇಬ್ಬರು ಅಧ್ಯಕ್ಷರು ನಮ್ಮ ಮುಖಂಡರು ಮರಿಗೌಡರು ನಮ್ಮ ಇವರು ರಾಮು ಅವರು ಎಲ್ಲ ಅವರ ಡೈರೆಕ್ಷನ್ಸ್ ಮೇಲೆಗೆ ನಾವು ನಿಮ್ಮ ಕಚೇರಿಗೆ ಬಂದಿದ್ದೀವಿ. ಇವತ್ತು ನಾನು ಪತ್ರವನ್ನು ಬರೆದಿದ್ದೇನೆ, 3 ದಿವಸ ತಿಂದೇನೆ, ನಾವು ಈ ಥರ ಬರ್ತಾ ಇದ್ದೀವಿ ಸ್ವಾಮಿ, ದಯಮಾಡಿ ನೀವು 1/2 ಗಂಟೆ ನಮಗೆ ಸಮಯಾವಕಾಶ ಕೊಡಿ ಅಂತ ನೀವು ಸೈನ್ ಮಾಡಿ ನಿಮ್ಮ ಪಿ ಎ ನನಗೆ ವಾಪಸ್ ಅಕ್ಲಾನ್ಮೆಂಟ್ ಕೊಟ್ಟಿದ್ದಾರೆ, ಬರ್ಬೋದು ಅಂತ ಅಕ್ಲಾನ್ಮೆಂಟ್ ಕೊಟ್ಟಿದ್ದಾರೆ. ನೀವು ಇವತ್ತು ಯಾಕೆ ಹೊರಗಿದ್ದೀರಾ? ಮೈಸೂರಲ್ಲೇ ಇದ್ದೀರಲ್ಲ, ನಿಮ್ಮ ಕಚೇರಿ ಮುಂದಗಡೆ ನಾನು ಕಾಯ್ತೀನಿ, ಎಷ್ಟೊತ್ತಾದರೂ ಪರವಾಗಿಲ್ಲ ಕಾಯ್ತೀನಿ, ದಯಮಾಡಿ ತಾವು ಬರಬೇಕು, ಇದಕ್ಕೊಂದು ಇತ್ಯರ್ಥ ಆಗಬೇಕು, ಮಾಧ್ಯಮದಲ್ಲಿ ಇದು ಇತ್ಯರ್ಥ ಆಗಬೇಕು, ಮಾಧ್ಯಮದ ಮುಂದೆ ಚರ್ಚೆ ಆಗಬೇಕು. ಸಿದ್ದರಾಮಯ್ಯನವರ ಪರವಾಗಿ, ಸರ್ಕಾರದ ಪರವಾಗಿ, ಎಚ್ ಸಿ ಮಹಾದೇವರ ಪರವಾಗಿ ನಾವು ಬಂದಿದ್ದೀವಿ, ನಾವು ಡಿ ಕೆ ಶಿವಕುಮಾರ್ ಪರವಾಗಿ ಬಂದಿದ್ದೀವಿ. ದಯಮಾಡಿ ತಾವು ಏನು ಅನ್ನುವಂಥದ್ದು, ಏನು ತಗೊಂಬಂದಿರಿ ನಮಗೆ ಮೈಸೂರು ನಗರಕ್ಕೆ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳುವಂಥ ಕೆಲಸವನ್ನು ಮಾಡಿ, ಅದು ಬಿಟ್ಬಿಟ್ಟು ಈ ಥರ ಹಿಟ್ ಅಂಡ್ ರನ್ ಸ್ಟೇಟ್ಮೆಂಟ್ ಮಾಡುವಂಥದ್ದು ನಿಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ 2024 ಲೋಕಸಭಾ ಚುನಾವಣೆ ಬರ್ತಾ ಇದೆ ಅಂತ ನೀವು ಸುಮ್ಮನೆ ಇಲ್ದಿರೋ ಕತ್ಗಳೆಲ್ಲ, ಗ್ರೇಟರ್ ಮೈಸೂರು ಅದು ಇದು ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದೀರ ಅಷ್ಟೇ. ನಿಮ್ಮದೇ ಸರ್ಕಾರ ಇತ್ತಲ್ಲ ಸ್ವಾಮಿ, ಟ್ರಿಪಲ್ ಇಂಜಿನ್ ಸರ್ಕಾರ ಇತ್ತಲ್ಲ, ಸ್ಟೇಟ್ ಗೌರ್ಮೆಂಟ್ ನಿಮ್ಮದೇ ಇತ್ತು, ಸೆಂಟ್ರಲ್ ಗೌರ್ಮೆಂಟ್ ನಿಮ್ಮದೇ ಇತ್ತು, ಮಹಾನಗರ ಪಾಲಿಕೆನೂ ನಿಮ್ಮದೇ ಇತ್ತು, ಎಲ್ಲ ನಿಮ್ಮದೇ ಇದ್ದಾಗ ನೀವು ಯಾಕೆ ಗ್ರೇಟರ್ ಮೈಸೂರು ಬಗ್ಗೆ ಪ್ರಯತ್ನನೇ ಮಾಡಲಿಲ್ವಲ್ಲ? ನಿಮ್ಮದೇ ಮೇಯರ್ ಇದ್ದಾರಲ್ಲ, ಮೀಟಿಂಗ್ ಕರೆಸ್ಬಿಟ್ಟು ಮಾಡಿ, ಇದು ದುರಂತ, ಇದು ನಿಲ್ಲಿಸ್ಬೇಕು. ಪ್ರತಾಪ್ ಸಿಂಹರವರೇ, ಈ ಈ ಸುಳ್ಳು ಹೇಳೋದನ್ನ ನಿಲ್ಲಿಸ್ಬೇಕು. 2024 ನಿಮ್ಮನ್ನು ಮನೆ ಕಳಿಸುವಂಥದ್ದು 100ಕ್ಕೆ 100ರಷ್ಟು ಮೈಸೂರು ಮತ್ತು ಕೊಡಗು ಮತದಾರರು ರೆಡಿಯಾಗಿದ್ದಾರೆ, ಕಳಿಸ್ತಾರೆ. ಈಗ ಮಾಹಿತಿ ಪ್ರಕಾರ, ಲೆಟರ್ ಕೊಟ್ಟಿರೋ ಪ್ರಕಾರ ಇವತ್ತು ರಿಸೀವ್ ಮಾಡ್ಕೊಂಡಿದ್ದಾರೆ, ದಾಖಲೆಗಳ ಸಮೇತ ವಕ್ತಾರ ಲಕ್ಷ್ಮಣ್ ಬಂದಿದ್ದಾರೆ, ಪಾರ್ಟಿ ನಿಯೋಗ ಬಂದಿದೆ, ಪ್ರೊಟೆಸ್ಟ್ ಮಾಡ್ತಾ ಇಲ್ಲ. ಈಗ ಅವರು ಅಧಿಕೃತವಾಗಿ ಇಲ್ಲ ಅಂತ ಅವರು ಕಚೇರಿ ಹೇಳಿ, ಅಧಿಕೃತವಾಗಿ ಇಲ್ಲ ಬಂದಿಲ್ಲ ಅಂತ ಹೇಳ್ಬೇಕಾಗತ್ತೆ. ಎರಡನೇದು ಕೂಡ ಅವರು ಇಲ್ಲ ಅಂತ ಅಂದಮೇಲೆ ಅದ್ರ ಜವಾಬ್ ಮಾಡ್ತಾ ಇದ್ದೀವಿ, ದಯಮಾಡಿ ಇದನ್ನು ನೀವು ತಲುಪಿಸ್ಬೇಕು. ಅವರು ನಾಳೆ ಆದರೂ ಬರ್ತೀವಿ, ನಮ್ಗೆ 1/2 ಗಂಟೆ ಅವಕಾಶ ಕೊಡಲೇಬೇಕು. ಇಫ್ ಇಸ್ ನಾಟ್ ಗಿವಿಂಗ್, ವಿ ಆರ್ ನಾಟ್ ಗೋಯಿಂಗ್ ಟು ಲೀವ್ ದಿಸ್ ಪ್ಲೇಸ್, ವಿ ವಾಂಟ್ ಟು ಸಿಟ್ ಹಿಯರ್, ಲೆಟ್ ಹಿಮ್ ಕಮ್ ಅಂಡ್ ಹ್ಯಾವ್ ಎ ಡಿಸ್ಕಷನ್. ಬಿಕಾಸ್ ದಿಸ್ ಶುಡ್ ನಾಟ್ ಫೋನ್ ಮಾಡ್ಕೊಡಿ, ನಾವು ಇಲ್ಲೇ ಕೂತ್ಕೊಳ್ತೀವಿ.